ಎಲ್ಲ ಬೇಕು. ಗಂಟಲಿನಲ್ಲಿ ಕಿಚಿ ಕಿಚಿ. ಓ ನಾನೇನು ಮಾಡಿಲ್ಲ ಬೈ. ಮೊನ್ನೆ ಅಲ್ಲಿ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಹಾಯ್ ಮಾಡ್ದೆ ಅಲ್ಲ, ನಿನ್ನಿಂದ ಕೊರೋನಾ ನನಗಂಟಿದೆ, ಅದಕ್ಕೆ ಗಂಟಲಿನಲ್ಲಿ ನಾನು ಆ ಕಿಚಿ ತರ ಕಿಚಿ ಏನು ಬೇಕಾ? ಮಾಡಿಲ್ವೇ. ನಾನು ಗಂಟಲಿನಲ್ಲಿ ಕಿಚಿ ಕಿಚಿ ಅಂತ ಹೇಳಿದ್ದು, ಬೇರೆ ಕಡೆ ಅಂತ ಹೇಳಿಲ್ಲ. ಅಲ್ಲ ಅವಮಚ್ಚುಬಾಯಿನ ಕೊಟ್ಟಿಲ್ವಲ್ಲ ಅಂತ ಹೇಳಿ ನಾನು. ಅದು ಅಲ್ಲಿ ಟೆಲಿಪತಿಯಿಂದ ಪಾಸ್ ಆಗಿದ್ದು, ಹಿಂಗೆ ಹಾಯ್ ಮಾಡ್ದಲ್ಲ ಅಲ್ಲಿ ನಿಂತು ಅವಾಗ. ಹಂಗಲ್ಲನು, ನಾನೇನಾರು ನಿನ್ನ ಲಿಪ್ ಲಾಕ್ ಮಾಡಿ ಕಿಸ್ ಕೊಟ್ಟಿದ್ರೆ ಓಕೆ. ಅದೇ ನಾನು ಹೇಳಿಲ್ಲ ಟೆಲಿಪತಿಲಿ ಪಾಸ್ ಆಗಿದ್ದು ಅಂತ ಹೇಳಿ. ಓ ದೂರ ನಿಂತು ಬಿಟ್ರೆ ಲಿಪ್ ಲಾಕ್ ಮಾಡ್ದಂಗೆ ಅನ್ಸುತ್ತಲ್ಲ. ಎಸ್. ಓಹೋಹೋ ಹಂಗೆ ನೀನ್ ತುಟಿ ಕತ್ತಿ ರಕ್ತ ಒರೆಸ್ಬೇಕು ಅಂತ ಆಸೆ ಅಂತ ಮಾಡುದು. ಕೊಂದೇ ಬಿಡ್ತೀನಿ ನಿನ್ನ. ಆಯ್ತು ಕೊಂದ್ ಬಿಡು, ಕಿಸ್ ಕೊಟ್ಟಂದ್ಮೇಲೆ ಏನ್ ಬೇಕಾ ಮಾಡ್ಕೋ. ನಾ ಒಂದು ಪೋಸ್ಟ್ ಮಾರ್ಟಮ್ ನೋಡ್ಬೇಕು, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಬಂದ್ತೀನಿ. ನಿನ್ನ ತರ ಎಕ್ಸ್ಪ್ಲೇನ್ ಮಾಡಕ್ ಅಲ್ಲಿ ಯಾರು ಸಿಗಲ್ಲ ನನಗೆ. ಅಲ್ಲ ನಾನೇನ್ ಮಾಡ್ತೀನಿ ಗೊತ್ತಾ, ನಿನ್ ಕೈಲಿ ಒಂದು ಪಾಪು ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕತ್ತೀನಿ, ಆಮೇಲೆ ನಂದೇ ಬಡಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ರೆ ಆಯ್ತು. ಆಯ್ತಾ ಕನ್ಸ್ ಕನ್ಸ್ ಕಾಣು. ಆಗ್ಲಿ ನಂದೇ ಕಟ್ಕೋತೀನಿ ಅಂತ. ಅದು ನೀನ್ ಹಂಗ ಹೇಳು ಅಂದ್ರೆ ಅದಕ್ಕೆ ಹೇಳ್ದೆ. ಓ ನಾನು ಈಗ ಹೇಳ್ತೀನಿ ಆಯ್ತಾ, ಮಕ್ಳು ಮಾಡ್ಕೊಳಮ್ಮ ಅಂತ ಹ್ಞೂ ಅನ್ನು ಹ್ಞೂ ಅಂತ್ಯಾ. ಎಲ್ಲ ವಿಷಯಕ್ಕೆ ಹೂ ಆಗತ್ತಾ ಅಲ್ಲ, ಆಗತ್ತಾ ಎಲ್ಲ ವಿಷಯಕ್ಕೆ ಎಲ್ಲ ಹೂ ಅನ್ನ ವಿಷಯಕ್ಕೂ ಅಲ್ಲ ಬೇಡ, ಅಲ್ಲ. ನೀನ್ ಏನಕ್ಕೆ ಒಂದೇ ಕಟ್ಕೊತೀನಿ ಹೂ ಅಂತೆ, ಕಟ್ಕೊಂಡ್ಮೇಲೆ ಮಕ್ಳು ಮಾಡ್ಕೊಳಮ್ಮ ಹ್ಞೂ ಅನ್ನು, ಅದಕ್ಕೇನು ಆಗಲ್ಲ ಅಂತ ಹೇಳ್ತೀನಿ. ಹೌದು ಕೈ ಕಾಲು ಕಟ್ಟಾ ಕೊಟ್ಟು ಆಮೇಲೆ ಮಕ್ಳು ಮಾಡ್ಕೊಂಡ್ಮೇಲೆ ಆಮೇಲೆ ಬಿಡ್ತೀನಿ, ಏನ್ ಮಾಡ್ತೀಯಾ. ಆಯ್ತು ಮತ್ತೆ ಅಯ್ಯೋ ರಾಮ, ಆಮೇಲೆ ಅತ್ತಿಲ್ಲ ಕೊಂದ್ರೆ, ನಡಿಯಕ್ಕೆ. ಆಮೇಲೆ ಕೊಂದ್ರೆ ಏನು ಕೊಲ್ಲದಿರೇನು ಬರ್ಲ ಬೇಡ ಅಲ್ಲಿ ಸಾಯ್. ಇಲ್ಲ ಸಾಯ್ಬೇಕಾ? ಏ ಬೇಡ ಬದುಕಿರು, ನನಗೊಂದು PM ನೋಡಿ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ನೀ ಏನಾದ್ರು ಮಾಡ್ಕೊ ನಂಗೆ. ಹಂಗೆ ಅಲ್ಲ, ಒಂದ್ ಮಗು ಅಂದ್ಮೇಲೆ ಏನ್ ಬೇಕಾ ಮಾಡ್ಕೊತೀನಿ, ಆಗತ್ತಲ್ಲ. ಬೇಡ. ಅಯ್ಯೋ ರಾಮ ರಾಮ ಇದ್ವಲ್ಲ ಅದು, ಅಯ್ಯೋ ದೇವ್ರೆ, ಉಸಿರು ಎಳ್ಕೊಳಕ್ ಹೋಗ್ತಿಲ್ಲ, ಹೊಟ್ಟೆ ದಪ್ಪ ಕಾಣ್ತು ತಿಂದು ಜಾಸ್ತಿ ಆಗಿ. ಮನೇನು ಮಾಡಿಲ್ಲ ಹೊಟ್ಟೆ ದಪ್ಪ ಕಾಣಕ್ಕೆ. ಹಿಂಗ್ ಹೇಳ್ತಿದ್ದೆ ಬೇಡ ಈಗ. ಹೇಳ ಕೇಳ ನಿಂತಾನೆ. ಸರಿ ಇಷ್ಟೆಲ್ಲ ಹೇಳ್ತಿರಲ್ಲ ಬರ್ಲ, ಸಿಗ್ತೀರಾ? ಆಗತ್ತಾ ನಿಮ್ ಕೈಲಿ? ಹೇಳೋದು ನಿಮ್ ಯೋಚನೆ ಬರೀ ಅದಕ್ಕೋಸ್ಕರನೇ ಮಾತಾಡ್ತಿರ್ತಾರೆ ಅಂತಲ್ವಾ. ನಾನು ಆತರ ಯೋಚನೆ ಮಾಡಂಗ್ರೆ ನಾ ಡೈಲಿ ಫೋನ್ ಮಾಡ್ತಿದ್ದೆ. ಆಯ್ತು ಇವತ್ ಬನ್ನಿ, ನೈಟ್ ಇವತ್ ಇಳಿ ಬನ್ನಿ, ಹಂಗೆ ಹಿಂಗೆ ಅಂತ ನಾ ಅದೇ ಹೇಳ್ತಾ ಇದ್ದೆ. ನೀವ್ ಇಷ್ಟೆಲ್ಲ ಹೇಳಿದಕ್ಕೆ ನಾ ಹೇಳ್ತಾ ಇದ್ದೀನಿ, ಇವತ್ತು ಮೀಟ್ ಮಾಡ್ಬೇಕಿತ್ತು. ಅಲ್ಲ ನಾನ್ ಹೇಳ್ತಾ ಇದ್ದೀನಿ, ಇವತ್ತು ಮೀಟ್ ಮಾಡ್ತೀರಾ ಬರ್ತೀರಾ? ಶುರು ಮಾಡಿದ್ರಲ್ಲ. ಹಾ ಅದೇ ರೀ ನಾನ್ ಹೇಳ್ತಾ, ಅದು ಸ್ವಲ್ಪ ನಿಮ್ಗೇನ್ ಗೊತ್ತಾ, ನಾನ್ ಮಾಡಿದ್ದೆ ಸರಿ, ನಾನ್ ಹೇಳಿದ್ದೆ ಸರಿ ಅಂತ ಹೇಳಿ ಅನ್ಸುತ್ತೆ. ಈಗ ಸರಿ ನಿಮ್ ಜೊತೆ ಇರೋಂತ ವಿಷಯ ಹೇಳಿ ಕೊಡ್ತೀನಿ ಕೇಳಿ. ಆಫ್ಟರ್ ಈಗ ನೀವು ಬ್ಯಾಚುಲರ್, ನಾನು ಬ್ಯಾಚುಲರ್ ಅಂದ್ರೆ ಬನ್ರಿ ಓಡೋಣ, ಮದ್ವೆ ಆಗತ್ತ ಅಂತಂದ್ರೆ ಅದೊಂದು ಓಕೆ ಆಗಿತ್ತು. ನೀವು ಡಿವೋರ್ಸ್ ಮಾಡದೆ ಮದ್ವೆ ಆದ್ರೆ ಏನಾಗುತ್ತೆ ಗೊತ್ತಾ, ನಾನ್ ಸರಿ ಜೈಲು ಹೋಗ್ಬೇಕಾಗತ್ತೆ, ನೀವು ಹೋಗ್ಬೇಕಾಗತ್ತೆ. ಆಯ್ತಾ? ಒಂದು ಇನ್ನೊಂದು, ಮದ್ವೆ ಆಗಿ 7 ವರ್ಷದೊಳಗಡೆ ನೀವೇ ಡಿವೋರ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಸರಿ ಏನ್ ಲವ್ ಮಾಡೋದಂದ್ರೆ ಬರೀ ನೀನ್ ಏನ್ ಮಾಡಕ್ಕಾಗತ್ತೆ? ಬರೀ ಮಲ್ಕೊಳ್ಳೋದೊಂದೇ ಅಲ್ಲ ಹೇಳ್ತಾ, ಅದು ಇನ್ನೇನ್ ಮಾಡಕ್ಕಾಗತ್ತೆ? ಯಾರ ಜೊತೆ ಸರಿ ಮದ್ವೆ ಆಗ್ಬೇಕಂದ್ರೆ ಒಂದು ಡಿವೋರ್ಸ್ ಅಪ್ಲೈ ಮಾಡಿ, ಕೋರ್ಟ್ ಇಂದ ಪರ್ಮಿಷನ್ ಆಗಿ ಡಿವೋರ್ಸ್ ಆಗಿ ಅಪ್ಲೈ ಆದ್ಮೇಲೆ ಬೇಕಾರೆ ನೀವೇನಲ್ಲ ಮಲಗಿ ಅಲ್ಲ ಜೊತೆಲಿ ಮಲಗಿ ಬರೀ ಏನು ಬೆಡ್ ಮೇಲೆ ಮಲಿಕೊಂಡ ಚಂದ ಮಾಡ್ತಾ ಮುಗಿಸ್ಕೊಂಡ ಹೋದ ಅಂತಲ್ಲ ಹೇಳ್ತಾರದು. ಆಗ ಬರೀ ಫೋನ್ ಅಲ್ಲಿ ಮಾತಾಡಿದ್ರು ಸಾಕು, ಅಲ್ಲ ಎಲ್ಲಾರು ಒಂದ್ ಕಡೆ ಮೀಟ್ ಆದ್ರು ಸಾಕು. ಆಯ್ತಾ? ಆತರ ಆಗತ್ತೆ. ಸರಿ ಆಯ್ತು, ಇನ್ನು ಏನು ಆಗಲ್ದ, ಒಂದ್ ನಿಮಿಷ ಲೈನಲ್ಲಿ ಇರಿ ಮಾಡ್ತೀನಿ ನಾನು. ಹೇಳ ನಂದು ಎರಡನೇ ಹೆಂಡತಿ, ಮೊದಲನೇ ಹೆಂಡತಿ ನೀನ, ಅದಕ್ಕೆ ಎರಡನೇ ಹೆಂಡತಿ ಜೊತೆ ಮಾಡಪ್ಪ. ಆಯ್ತ ಹೇಳು, ಹೇಳತಿರ್ತಾ ಹೇಳತ್ಯಾ ಹೇಳತಿರ್ತಾ ಎಂತ ಹೇಳೋದು ಸಯ್ಯದ್? ಮತ್ತೆ ಸುಸ್ತಾಗಿ ನಡಿಯಕ್ಕೆ ಆಗ್ತಾ ಇಲ್ಲ, ಕುಡ್ದು ಅಲ್ಲಾಡ್ಕೊಂಡು ಹೋದಂಗ ಹೋಗ್ತಾ ಇದ್ದೀನಿ. ಅದಕ್ಕೆ ಕಮ್ಮಿ ತಿನ್ಬೇಕು ಅಂತ ಹೇಳಿರ್ತ. ನಾನ್ ಕಮ್ಮಿ ತಿನ್ನಕ್ಕೆ ಅವ್ರ ಅಮ್ಮ ತುರ್ಕುತ್ತಾರಲ್ಲ ಬಾಯಿಗೆ, ನಾನೇನ್ ಮಾಡುದು? ತಿನ್ನು ತಿನ್ನು ತಿನ್ನು, ನಿಮ್ಮ ಏಜಲ್ಲಿರುವಾಗ ನಾವ್ ಹೆಂಗ್ ತಿಂತೀವಿ, ಹಂಗ ಹಿಂಗೆ ಹಂಗಿರ್ಬೇಕು, ನೀವ್ ಹಿಂಗಿರ್ಬೇಕು ಅಂತೇಳಿ ತಿಂತಿದ್ರು. ಹೌದಾ?
ಅಮ್ಮ ನನ್ನ ಸಕ್ತ ನಂಗೆ ನಿಂಗೇನ್ ಗೊತ್ತು. ಹೌದಾ? ಹ್ಮ್.